2021 ವಿದ್ಯುತ್ ಮಸೂದೆಯನ್ನ ಕೇಂದ್ರ ಸರ್ಕಾರ ಅಧಿವೇಶನದಲ್ಲಿ ಮಂಡನೆ ಮಾಡಲಿಕ್ಕೆ ಅಂತ ಹೊರಟಿದೆ. ಅದನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಉಸಿರು ಸೇನೆ ತುಮಕೂರು ಜಿಲ್ಲಾ ಘಟಕದ ವತಿಯಿಂದ ಟೌನ್ ಹಾಲ್ ಸರ್ಕಾರದಿಂದ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಮೆರವಣಿಗೆ ಹೋಗಿ ಅಲ್ಲಿ ಚಳವಳಿಯನ್ನು ಮಾಡ್ತಾ ಇದ್ವಿ. ಇದರ ಉದ್ದೇಶ ಏನಪ್ಪ ಅಂತಂದರೆ, ಸರ್ಕಾರ ಈವರೆಗೂ ಕೂಡ ಉಚಿತವಾದಂಥ ವಿದ್ಯುತ್ತನ್ನು ಪಂಪ್ಸೆಟ್ಗಳಿಗೆ ಕೊಡ್ತಿತ್ತು. ಸರ್ಕಾರ ಉಚಿತ ಅಂತ ಹೇಳ್ಕೊಂತಿತ್ತು, ಆದರೆ ನಾವು ಅದನ್ನು ಉಚಿತ ಅಂತ ನಾವೆಲ್ಲೂ ಕೂಡ ಭಾವಿಸಿಲ್ಲ. ಯಾಕೆ ಅಂದರೆ ಸರ್ಕಾರ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೇ ವಿನಃ ಎಲ್ಲೂ ಕೂಡ ಸಂಪರ್ಕವನ್ನು ಕೊಡಲಿಲ್ಲ. ರೈತರೇ ತನ್ನ ದುಡ್ಡನ್ನು ಸ್ವಂತ ಹಣದಿಂದ ಸಂಪರ್ಕವನ್ನು ತಗೊಂಡಿರ್ತಕ್ಕಂಥದ್ದು, ಆದರೂ ಕೂಡ ಉಚಿತ ಅಂತ ಕರೀತಿದೆ. ಆದರೂ ಹೋಗಲಿ, ಇನ್ನು ಬಡ ರೈತರಿಗೆ, ಬಡ ಜನರಿಗೆ ಭಾಗ್ಯಜ್ಯೋತಿ ಮತ್ತು ಕುಟೀರ ಜ್ಯೋತಿ ಯೋಜನೆಗಳಲ್ಲಿ ಮತ್ತು ಬೀದಿ ದೀಪಗಳು ಇವೆಲ್ಲವೂ ಕೂಡ ಬರ್ತಿದ್ದಾವೆ. ಯಾರೋ ಖಾಸಗೀಕರಣ ಮಾಡಿ ವಿದ್ಯುತ್ ಬೆಸ್ಕಾಮೊಬ್ಬಂಗೆ ಚೆಸ್ಕಾಮೊಬ್ಬಂಗೆ ಗುತ್ತಿಗೆಯನ್ನು ಕೊಟ್ಟರೆ ಸರ್ಕಾರ, ನಾಳೆ ಆ ಬಂದಂಥ ಖಾಸಗಿಯವನು ರೈತರ ಪಂಪ್ಸೆಟ್ಗಳಿಗೆ ಪ್ರೀಪೇಯ್ಡ್ ಮೀಟರ್ನ ಅಳವಡಿಕೆ ಮಾಡ್ತಾನೆ. ಮಾಡಿದಂಥ ಸಂದರ್ಭದಲ್ಲಿ ನಾವು ಯಾರನ್ನು ಪ್ರಶ್ನೆ ಮಾಡಬೇಕು? ರೈತ ಪ್ರೀಪೇಯ್ಡ್ ಮೀಟರ್ಗೆ ಹಣವನ್ನು ಕಟ್ಟಿ ವ್ಯವಸಾಯವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದಾ? ಏನೂ ಇಲ್ಲದೆ ಇವತ್ತು ವ್ಯವಸಾಯವನ್ನು ಮಾಡಿ ಬದುಕಲಿಕ್ಕೆ ಪಂಪ್ಸೆಟ್ಗಳಿಗೆ ಮೀಟರ್ ಹಣವನ್ನು ಕಟ್ಟಿ 1 ವರ್ಷಕ್ಕೆ 50 ಸಾವಿರ 1 ಲಕ್ಷ ಕಟ್ಟಿ ವ್ಯವಸಾಯವನ್ನು ಮಾಡಿ ಅಂತ ಹೇಳಿದ್ರೆ ರೈತ ಕೃಷಿಯಿಂದ ಆಚೆ ಹೋಗ್ತಕ್ಕಂಥದ್ದು ಗ್ಯಾರಂಟಿ. ರೈತನನ್ನು ಬೀದಿಗೆ ತಳ್ಳಬೇಕು, ಕೃಷಿಯಿಂದ ಆಚೆ ಕಳಿಸ್ಬೇಕು ಅನ್ನೋ ಒಂದು ದೊಡ್ಡ ಹುನ್ನಾರ ಕೇಂದ್ರ ಸರ್ಕಾರದ್ದು. ಈಗಾಗಲೇ ಎಲ್ಲವನ್ನೂ ಕೂಡ ಖಾಸಗೀಕರಣ ಮಾಡಿ ಯಾರೋ ಕೃಷಿ ಗುತ್ತಿಗೆ ಭೂಮಿಯನ್ನು ಗುತ್ತಿಗೆ ಪದ್ಧತಿಯಲ್ಲಿ ತಂದು ಮತ್ತು ಭೂ ಸುಧಾರಣಾ ಕಾಯ್ದೆಯನ್ನು ತಂದು ವಿದ್ಯುತ್ತನ್ನು ಖಾಸಗೀಕರಣಗೊಳಿಸಿದ್ರೆ ಕಾರ್ಪೊರೇಟ್ ಮಾಫಿಯಾದವ್ರಿಗೆ ಅನುಕೂಲ ಆಗ್ತದೆ, ಅವರನ್ನ ಕೃಷಿ ಒಳಗಡೆ ತಗೊಂಡ್ಬಂದು ಈ ರೈತರನ್ನು ಕೃಷಿಯಿಂದ ಆಚೆ ಓಡಿಸ್ಬೋದು ಅನ್ನೋ ಒಂದು ಹುನ್ನಾರವನ್ನು ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇರತಕ್ಕಂಥದ್ದು. ಇದನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಚಳುವಳಿಯನ್ನು ಹಮ್ಮಿಕೊಂಡಿದೆ. BJP ಸರ್ಕಾರಕ್ಕೆ ಏನಾದರೂ ನೈತಿಕತೆ ಇದ್ರೆ ಯಾವುದೇ ಕಾರಣಕ್ಕೂ ಈ ಮಸೂದೆಯನ್ನು ಅಂಗೀಕಾರ ಮಾಡಬೇಡಿ. ಇದು ರೈತ ವಿರುದ್ಧವಾದಂಥ ಮಸೂದೆಯಾಗಿದೆ. ರೈತರ ಪಂಪ್ಸೆಟ್ಗಳಿಗೆ ನೀವೇನಾದರೂ ಮೀಟರ್ ಹಾಕ್ಲಿಕ್ಕೆ ಬಂದರೆ ನಿಮ್ಮ ಸರ್ಕಾರದ ಮೀಟ್ರನ್ನ ಕಿತ್ತು ಒಗಿತಕ್ಕಂಥ ತಾಕತ್ತು ಈ ಕರ್ನಾಟಕ, ಈ ದೇಶದ ರೈತರಿಗಿದೆ. ಅರ್ಥ ಮಾಡ್ಕೊಳ್ಳಿ, ಹಿಂದೆ ರೈತರನ್ನು ಎದುರಾಕೊಂಡಂಥ ಯಾವ ಸರ್ಕಾರಗಳು ಉಳಿದಂಥ ಉದಾಹರಣೆಗಳು ಇತಿಹಾಸದಲ್ಲಿಲ್ಲ. ನಿಮ್ಮದು ಕೂಡ ಅದೇ ಪರಿಸ್ಥಿತಿ ಇದೆ. ನಿಮ್ಮನ್ನು ಅಧಿಕಾರದಿಂದ ಕಳೀತಕ್ಕಂಥ ಒಂದು ಕೆಲಸವನ್ನು ಕರ್ನಾಟಕದ ರೈತರು, ದೇಶದ ರೈತರು ಮಾಡ್ತಾರೆ. ನೀವೇನಾದರೂ ಇದೇ ಧೋರಣೆಯಿಂದ ಮುಂದುವರಿಸಿದ್ರೆ ಯಾವತ್ತೂ ಕೂಡ BJPಗೆ ಮತ ಹಾಕಿ ಅಂತೇಳಿ ಯಾವ ರೈತವನ್ನ ಮನೆ ಬಾಗು ಕೂಡ ಹೋಗಕಾಲ ಕೆರ ತಗೊಂಡು ಹೊಡಿತಾರೆ. ನಿಮಗೆ ಏನಾದರೂ ನೀವು ಮೀಟರ್ಗಳನ್ನ ಏನಾದರೂ ರೈತರ ಪಂಪ್ಸೆಟ್ಗಳಿಗೆ ಫಿಕ್ಸ್ ಮಾಡ್ಲಿಕ್ಕೆ ಹೊರಟ್ರೆ ಕೆರದ ವಧೆಯನ್ನು ನೀವು ತಿಂತೀರಿ. ಅದರಿಂದ ಅರ್ಥ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಇಂಥ ಒಂದು ಮಸೂದೆಯನ್ನು ಕೈಬಿಡಿ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ನೀಡುತ್ತೆ.